14 to 250. ಇದೇನಂತೀರಾ? ಇದೊಂದು ರೋಚಕ ಸಕ್ಸಸ್ ಸ್ಟೋರಿ, ಇದನ್ನು ನೀವು ಕೇಳಲೇಬೇಕು. ಸರ್ಕಾರಿ ಶಾಲೆ ಅಂದ ತಕ್ಷಣ ಮೂಗು ಮುರಿಯುವ ಜನರೇ ಹೆಚ್ಚು. ಅಲ್ಲಿನ ಅವ್ಯವಸ್ಥೆ, ನಿರ್ಲಕ್ಷ್ಯ ಇದಕ್ಕೆ ಕಾರಣ ಕೂಡ ಇರಬಹುದು. ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕುಸಿತಾನೇ ಇದೆ. ವಿದ್ಯಾರ್ಥಿಗಳು ಇಲ್ಲ ಅಂತ ರಾಜ್ಯದಲ್ಲಿ ಸಾವಿರಾರು ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ. ಇದಕ್ಕೆ ವ್ಯತಿರಿಕ್ತ ಅನ್ನುವಂತೆ ಇಲ್ಲೊಂದು ಸರ್ಕಾರಿ ಶಾಲೆ ಇದೆ. ಇನ್ನೇನು ಮುಚ್ಚಲೇಬೇಕು ಅನ್ನುವಂತಿದ್ದ ಪರಿಸ್ಥಿತಿಯಲ್ಲಿ ಅಲ್ಲಿನ ಶಿಕ್ಷಕರು ತೆಗೆದುಕೊಂಡಂಥ ನಿರ್ಧಾರ ಮತ್ತು ಪಟ್ಟ ಪರಿಶ್ರಮದಿಂದ ಇಂದು ಆ ಶಾಲೆ ಮಾದರಿ ಶಾಲೆಯಾಗಿ ನಿಂತಿದೆ. 2018 ಕೇವಲ 14 ಮಕ್ಕಳಿದ್ದ ಈ ಶಾಲೆಯಲ್ಲಿ ಇಂದು 250 ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈ ಸರ್ಕಾರಿ ಶಾಲೆ ಇಂಥ ಯಶಸ್ಸನ್ನು ಕಂಡಿದ್ದು ಹೇಗೆ? ಆ ರೋಚಕ ಕಥೆಯನ್ನು ನಾವು ನಿಮಗೆ ತಿಳಿಸ್ತೇವೆ. ಎಂಟು ಸಿಸಿ ಕ್ಯಾಮರಾ, ಡಿಜಿಟಲ್ ಲೈಬ್ರರಿ, ಸ್ಮಾರ್ಟ್ ಕ್ಲಾಸ್, ಸುಂದರವಾದ ಕೈತೋಟ, ಅತ್ಯಾಧುನಿಕ ಶೌಚಾಲಯ. ನಾವ್ಯಾವುದೋ ಖಾಸಗಿ ಶಾಲೆ ಬಗ್ಗೆ ಹೇಳ್ತಾ ಇಲ್ಲ, ಬದಲಾಗಿ ಶಿಕ್ಷಣ ಸಚಿವರ ತವರೂರು ಶಿವಮೊಗ್ಗ ನಗರದಲ್ಲಿರುವ ಒಂದು ಸರ್ಕಾರಿ ಶಾಲೆ ಬಗ್ಗೆ. ಒಂದು ಸಮಯದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದ ಶಿವಮೊಗ್ಗ ನಗರದ ಕೆಆರ್ ಪುರಂನಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಖಾಸಗಿ ಶಾಲೆಗಳನ್ನೇ ಮೀರಿಸ್ತಾ ಇದೆ. ಈ ಶಾಲೆ ಪ್ರಾರಂಭವಾಗಿದ್ದು 1935. ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ಸುಮಾರು 700-800 ವಿದ್ಯಾರ್ಥಿಗಳು ಓದ್ತಾ ಇದ್ರು. ಬೆಳಗಿನ ಪ್ರಾರ್ಥನೆ ಸಮಯದಲ್ಲಿ ಮಕ್ಕಳು ನಿಲ್ಲುವುದಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ. ಇಂತಹ ಅದ್ಭುತ ಶಾಲೆ ಕಾಲಕ್ರಮೇಣ ಮುಚ್ಚುವ ಕಡೆಗೆ ಸಾಗಿತ್ತು. 2018 ಒಂದರಿಂದ 7ನೇ ತರಗತಿವರೆಗೂ ಕೇವಲ 14 ವಿದ್ಯಾರ್ಥಿಗಳು ಮಾತ್ರ ಓದ್ತಾ ಇದ್ರು. ಕೇವಲ ಒಂದು ಕೊಠಡಿಯಲ್ಲಿ ಮಾತ್ರ ತರಗತಿಗಳು ನಡೀತಾ ಇದ್ವು. ಈ ಸಂದರ್ಭದಲ್ಲಿ ಕೇವಲ 2 ಶಿಕ್ಷಕರು ಮಾತ್ರ ಇದ್ರು. ಈ ಸಮಯದಲ್ಲಿ ಈ ಶಾಲೆಗೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಿಂದ ವರ್ಗಾವಣೆ ಆಗಿ ಬಂದ ಸಹ ಶಿಕ್ಷಕ ರಾಮಾಚಾರ್ಯ ಅವರು ಈ ಶಾಲೆಯ ಪರಿಸ್ಥಿತಿಯನ್ನು ಅವಲೋಕಿಸಿ ಇದಕ್ಕೆ ಮರುಜೀವ ನೀಡಲೇಬೇಕು, ಪ್ರಗತಿ ಪಥದಲ್ಲಿ ನಡೆಸಲೇಬೇಕು ಅನ್ನೋ ದೃಢ ಸಂಕಲ್ಪವನ್ನ ಮಾಡಿದ್ರು. ಅವರು ಮಾಡಿದಂಥ ಮೊದಲ ಕೆಲಸ, ಮಕ್ಕಳನ್ನು ಯಾಕೆ ಈ ಶಾಲೆಗೆ ಸೇರಿಸ್ತಾ ಇಲ್ಲ ಅಂತ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದು. ಇದರಿಂದ ಅವರಿಗೆ ತಮ್ಮ ಶಾಲೆಯಲ್ಲಿನ ಸಮಸ್ಯೆಗಳು ಕಂಡುಬಂತು. ಶಾಲೆಯಲ್ಲಿ ಅಗತ್ಯ ಮೂಲ ಸೌಕರ್ಯ ಇರಲಿಲ್ಲ, ಮಳೆಗಾಲದಲ್ಲಿ ಗೋಡೆಗಳಿಂದ ನೀರು ಸೋರ್ತಾ ಇತ್ತು, ಹೀಗೆ ಹಲವಾರು ಸಮಸ್ಯೆಗಳನ್ನು ಪೋಷಕರು ಹೇಳಿಕೊಂಡ್ರು. ಈ ಸಮಸ್ಯೆಗಳ ಪಟ್ಟಿಯನ್ನು ಇಟ್ಟುಕೊಂಡು ರಾಮಾಚಾರ್ಯ ಅವರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಸುನೀತಾ ಅಣ್ಣಪ್ಪ ಅವರನ್ನು ಭೇಟಿಯಾಗಿ ಈ ಶಾಲೆಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ಮನವಿ ಮಾಡಿದರು. ಇದಕ್ಕೆ ಸಹಕರಿಸಿದ ಸುನೀತಾ ಅವರು DDPI ಹಾಗೂ BEO ಅವರಿಗೆ ಶಾಲೆಗೆ ಭೇಟಿ ನೀಡಿ ಅವಲೋಕನ ನಡೆಸೋಕೆ ವಿನಂತಿ ಮಾಡಿದ್ದಲ್ಲದೆ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭಿಸೋಕೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದರು. ಈ ವೇಳೆಗೆ ಶಾಲೆಯಲ್ಲಿ ಒಂದು ಕೊಠಡಿ ಇದ್ದದ್ದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯ ಇರಲಿಲ್ಲ. ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಕೂಡ ಇರಲಿಲ್ಲ. ಶಾಲೆಯ ಶಿಕ್ಷಕರು ಸಾವಿರಾರು ಕರಪತ್ರ ಮಾಡಿ, ಹಾಗೆ ಕೆಲವು ಬ್ಯಾನರ್ಗಳನ್ನು ಮಾಡಿ ಪ್ರಚಾರ ಮಾಡಿ ಪೋಷಕರ ಮನವೊಲಿಸಿ ನಂತರ ಶಾಲೆಗೆ 1ನೇ ತರಗತಿಗೆ ಕೇವಲ 10 ಮಕ್ಕಳು ದಾಖಲಾತಿ ಆಗುತ್ತೆ. ನಂತರ ಶಾಲೆಯಲ್ಲಿ LKG ಪ್ರಾರಂಭ ಮಾಡಲಾಗುತ್ತೆ. ಆಮೇಲೆ KPS ಶಾಲೆಯಾಗಿ ಇದು ಪರಿವರ್ತನೆ ಆಯಿತು. ನಂತರ 2019-20 1ರಿಂದ 7ನೇ ತರಗತಿವರೆಗೆ ಶಾಲೆಯಲ್ಲಿ 25 ಮಕ್ಕಳ ದಾಖಲಾತಿ ಆಗುತ್ತೆ. ನಂತರ LKG ಹಾಗೂ UKGಗೆ 50 ಮಕ್ಕಳ ದಾಖಲಾತಿ ಆಯಿತು. ಈ ಸಮಯದಲ್ಲಿ ಕೇವಲ 3 ಶಿಕ್ಷಕರಷ್ಟೇ ಕಾರ್ಯನಿರ್ವಹಿಸ್ತಾ ಇದ್ರು. ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಬರ್ತಾ ಇದ್ದಂತೆ 2020-21 ನಿಧಾನವಾಗಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಬಂತು. ಈ ಪ್ರಸಕ್ತ ಸಾಲಿನ ಈ ಶಾಲೆಯಲ್ಲಿ 250 ಅಧಿಕ ಮಕ್ಕಳು ದಾಖಲಾತಿಯಾಗಿದ್ದು ಸದ್ಯ 11 ಶಿಕ್ಷಕರು ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ಪ್ರಸ್ತುತ 2022-23 PM-SHRI ಯೋಜನೆಯಲ್ಲಿ ಈ ಶಾಲೆ ಆಯ್ಕೆಯಾಗುತ್ತೆ. ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿದ್ದು ಈ ಯೋಜನೆಯಡಿ ಆಯ್ಕೆಯಾಗುವಂತಹ ಶಾಲೆಗಳಿಗೆ ಕೇಂದ್ರ ಸರ್ಕಾರ ಅನುದಾನ ನೀಡುತ್ತೆ. ಇನ್ನು ಶಿವಮೊಗ್ಗ ತಾಲೂಕಿನಲ್ಲಿ ಈ ಯೋಜನೆಗೆ 2 ಶಾಲೆಗಳು ಮಾತ್ರ ಆಯ್ಕೆ ಆಗಿದ್ವು ಅನ್ನೋದು ಗಮನಿಸಬೇಕಾದಂತಹ ಒಂದು ಸಂಗತಿ. ಪ್ರಸಕ್ತ ಸಾಲಿನಲ್ಲಿ ಶಾಲೆಗೆ 1ರಿಂದ 6ನೇ ತರಗತಿಯವರೆಗೂ ಸಹ ಇಂಗ್ಲಿಷ್ ಮಾಧ್ಯಮದ ವ್ಯವಸ್ಥೆ ಇದೆ.
ಮುಂದಿನ ವರ್ಷದಿಂದ 7ನೇ ತರಗತಿಯವರಿಗೂ ಸಹ ಇಂಗ್ಲಿಷ್ ಮಾಧ್ಯಮ ವಿಸ್ತರಣೆ ಆಗಲಿದೆ. ಇನ್ನು ಶಾಲೆಯ ಮುಖ್ಯ ಶಿಕ್ಷಕಿ ದಾನೇಶ್ವರಿಯವರನ್ನು ಮಾತಾಡಿಸಿದಾಗ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿದ್ರಿಂದ 2022-23 ಒಂದರಿಂದ 7ನೇ ತರಗತಿಯವರೆಗೆ ದಾಖಲಾತಿ ಸಂಖ್ಯೆ 189 ದಾಟ್ತು. ಎಲ್ಕೆಜಿ ಹಾಗೂ ಯುಕೆಜಿ ಸೇರಿ 60 ಮಕ್ಕಳು ದಾಖಲಾದ್ರು ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಪಿಎಂಶ್ರೀ ಯೋಜನೆ ಅಡಿಯಲ್ಲಿ ಬರುವಂತಹ ಎಲ್ಲ ಅನುದಾನಗಳು ನಮಗೆ ತುಂಬ ಅನುಕೂಲವನ್ನು ನೀಡುವಂಥ ಅನುದಾನಗಳೇ ಆಗಿದೆ. ಹಾಗಾಗಿ ಇಲ್ಲಿ 30% ಕಾಮಗಾರಿಗೆ, ಸಿವಿಲ್ ಮ್ಯಾಟ್ರಿಗೆ ಅಂತ ಹೇಳಿ 70% ನಮ್ಮ ಮಕ್ಕಳ ಕಲಿಕೆಗೆ, ನಮ್ಮ ಮಕ್ಕಳ ಅಭಿವೃದ್ಧಿಗೆ, ನಮ್ಮ ಶಾಲೆಯ ಅಭಿವೃದ್ಧಿ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಹಾಗಾಗಿ ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಈಗಿನ 23-24 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಅಂದರೆ ಈಗ ಹಿಂದಿನ ವರ್ಷಗಳಲ್ಲಿ ಏನು ಇಲಾಖೆ ನೀಡುತ್ತೆ, ಈಗ ಶೂ ಸಾಕ್ಸ್ ಆಗಿರಲಿ, ಬಟ್ಟೆ ಉಚಿತ ಬಟ್ಟೆ ಆಗಿರಲಿ, ಆಮೇಲೆ ಬಿಸಿ ಊಟದ ಯೋಜನೆ ಆಗಿರಲಿ, ಹಾಗೆ ಮತ್ತು ಎಲ್ ಕೆ ಜಿ ಯು ಕೆ ಜಿಗೂ ಕೂಡ ಉಪಾಹಾರಗಳನ್ನು ಪ್ರತಿದಿನ ಒಂದೊಂದು ಇದರಲ್ಲಿ ನಾವು ನೀಡೋದಕ್ಕೆ ಅವರು ಅನುದಾನವನ್ನು ನೀಡ್ತಾ ಇದ್ದಾರೆ. ಹಾಗೆ ನಾವು ಪ್ರತಿದಿನ ಎಲ್ ಕೆ ಜಿ ಯು ಕೆ ಜಿಗೆ ಕೂಡ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ನೀಡ್ತಾ ಇದ್ದೀವಿ. ಇತ್ತೀಚಿನ 2022-23 ಅಪೌಷ್ಟಿಕತೆಯನ್ನು ಮಕ್ಕಳಲ್ಲಿ ಹೋಗಲಾಡಿಸೋದಕ್ಕೆ ಮೊಟ್ಟೆ ಮತ್ತು ಬಾಳೆಹಣ್ಣು ಮತ್ತು ಶೇಂಗಾ ಚಿಕ್ಕಿಯನ್ನು ನೀಡೋದಕ್ಕೆ ಸದಾವಕಾಶವನ್ನು ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಶಾಲೆಯಲ್ಲಿ ಉಪಯೋಗ ಆಗ್ತಾ ಇದೆ. ಇನ್ನು ಈ ಸಕ್ಸಸ್ ಸ್ಟೋರಿ ಹೀರೋ ಶಿಕ್ಷಕ ರಾಮಾಚಾರ್ಯ ಅವರನ್ನು ಮಾತಾಡಿಸಿದಾಗ ಮಕ್ಕಳಿಗೆ ಶಿಸ್ತು ಮತ್ತು ಗುಣಮಟ್ಟದ ಶಿಕ್ಷಣ ನೀಡಬೇಕು, ಗುಣಮಟ್ಟದ ಆಹಾರ ನೀಡಬೇಕು, ಆವಾಗ ಮಾದರಿ ಶಾಲೆಯನ್ನಾಗಿ ಮಾಡಬಹುದು ಅಂತ ಹೇಳಿದ್ದಾರೆ. ಕೆಪಿಎಸ್ ಆಗಿದ್ದರಿಂದ ಇನ್ನೊಂದು ಅನುಕೂಲ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಫರ್ನಿಚರ್ಗಳಿರ್ಬೋದು, ಆಮೇಲೆ ಮಕ್ಕಳಿಗೆ ಅಗತ್ಯವಾಗಿರ್ತಕ್ಕಂಥ ಏನೇನು ವ್ಯವಸ್ಥೆಗಳು ಬೇಕೋ ಅದೆಲ್ಲವನ್ನು ಮಾಡ್ಕೊಳ್ತಾ ಬಂದ್ವಿ. ಆ ನಿಟ್ಟಿನಲ್ಲಿ ಶಾಲೆ ನಿರಂತರವಾಗಿ ಅಭಿವೃದ್ಧಿ ಆಗ್ತಾ ಬಂದಿದೆ. ಈ ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಆಟದ ಮೈದಾನವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಮಕ್ಕಳು ಏನೇ ಕಾರ್ಯಕ್ರಮಗಳನ್ನು ಮಾಡಿದರೂ ಸಹ ನಾವು ಮೇಲೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಅಲ್ಲಿ ಶೀಟ್ಗಳನ್ನು ಹಾಕಿಕೊಟ್ಟಿದ್ದಾರೆ. ನಂತರದಲ್ಲಿ ಶೌಚಾಲಯಗಳು ಆಧುನೀಕರಣ ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಆಗುವ ನಿಟ್ಟಿನಲ್ಲಿ ನಮ್ಮ ಶಾಲೆ ಮುಂದುವರೆದಿದೆ. ಈಗಿನ ಪ್ರಸ್ತುತ ಸ್ಥಿತಿ ನೋಡಿದ್ರೆ ಬಹಳ ಖುಷಿಯಾಗುತ್ತೆ. ಒಂದು ಮಾದರಿ ಶಾಲೆಗೆ ಬೇಕಾದ ಎಲ್ಲ ಅಂಶಗಳು ಈ ಶಾಲೆಯಲ್ಲಿ ಇದ್ದಾವೆ. ಈ ಶಾಲೆ ಇಷ್ಟೆಲ್ಲ ಅಭಿವೃದ್ಧಿಯಲ್ಲಿ ನಮ್ಮ ಶಾಲೆ ಶಿಕ್ಷಕರ ಜೊತೆಗೆ ಒಂದಷ್ಟು ಚರ್ಚೆ ಮಾಡ್ತಿರೋ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಈ ಶಾಲೆಗೆ ಸಾಕಷ್ಟು ಜನಪ್ರತಿನಿಧಿಗಳು ಶ್ರಮಿಸಿದ್ದಾರೆ, ಹಾಗೆಯೇ ಸಾಕಷ್ಟು ಪೋಷಕರು, ಹಾಗೆಯೇ ನಮ್ಮ ಇಲಾಖಾ ಅಧಿಕಾರಿಗಳು ಕೂಡ ಬಹಳಷ್ಟು ಇಲ್ಲಿ ಶ್ರಮಪಟ್ಟು ಈ ಶಾಲೆಯ ಏಳಿಗೆಗಾಗಿ ಪ್ರಯತ್ನಿಸಿದ್ದಾರೆ. ಇದು ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಲಿಕ್ಕೆ, ಕೆ ಪಿ ಎಸ್ ಸ್ಕೂಲ್ ಆಗಲಿಕ್ಕೆ ನಮ್ಮ ಇಲಾಖಾ ಅಧಿಕಾರಿಗಳನ್ನು ನಾವು ಬಹಳ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕು. ಅದರಲ್ಲಿ ವಿಶೇಷವಾಗಿ ನಾ ಬಿ ಯು ಆಗಿರುವಂತಹ ಈ ತಾಲೂಕಲ್ಲಿ ಬಿ ಯು ಆಗಿರುವಂತಹ ಶ್ರೀ ನಾಗರಾಜ್ ಸರ್ ಅವ್ರನ್ನ ನಾನು ನೆನಪು ಮಾಡಿಕೊಳ್ತೇನೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗೂ ಕೂಡ ಕಾಂಪಿಟೇಷನ್ ಕೊಡೋ ಮಟ್ಟಕ್ಕೆ ಈ ಶಾಲೆ ಇದೆ. ಇಲ್ಲಿನ ಮಕ್ಕಳ ಬುದ್ಧಿಶಕ್ತಿ ಹಾಗೆ ಮಕ್ಕಳ ಚಟುವಟಿಕೆ ತುಂಬ ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗೂ ಕೂಡ ಕಾಂಪಿಟೇಷನ್ ಕೊಡೋ ರೀತಿ ಇದೆ ಅಂತಕ್ಕಂಥದ್ದು. ಹಾಗೆ ಪಿ ಎಂ ಶ್ರೀ ಅನುದಾನ ಬಂದಾಗ ಮಕ್ಕಳುಗಳು ಅಲ್ಲಿನ ಒಂದು ನೋಡಿ ಕಲಿ ಮಾಡಿ ಕಲಿ ಅಂತಕ್ಕಂಥದ್ದಕ್ಕೆ ಶಾಲೆ ವಾತಾವರಣ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಕಂಡುಕೊಂಡಿದ್ದೀನಿ. ಆಕ್ಟಿವಿಟಿ ಬೇಸ್ ಮೂಲಕ ನಾವು ಪಾಠವನ್ನು ಮಾಡ್ತಾ ಇದ್ದೀವಿ ತರಗತಿಯಲ್ಲಿ. ಅದು ಸಹ ಪೋಷಕರಿಗೆ ಹೆಚ್ಚಿನ ಒಂದು ಆಸಕ್ತಿ ಇದೆ. ಹಾಗಾಗಿ ಅವರು ಮಕ್ಕಳನ್ನು ಸೇರಿಸಲಿಕ್ಕೆ ಸರ್ತಿ ಸಾಲಿನಲ್ಲಿ ನಿಲ್ತಾರೆ ಅಂತಲ್ಲ, ಆ ಥರ ಈ ಸರ್ತಿ ನಮ್ಮ ಶಾಲೆಯಲ್ಲಾಯಿತು. ಇಲ್ಲಿ ಪಿ ಎಂ ಸಿ ಯೋಜನೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶ ಸಜ್ಜೆ ರೊಟ್ಟಿ, ನವಣೆ, ರಾಗಿ, ಬಿಸ್ಕೆಟ್ಗಳು ಮಕ್ಕಳಿಗೆ, ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಮೊಟ್ಟೆ, ಚಕ್ಕಿ, ಭಾಳಷ್ಟು ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥವನ್ನು ಸಹ ಏನೇನು ಯೋಜನೆ ಹೇಳಿ ಅದೇ ಅವುಗಳನ್ನೆಲ್ಲ ನಾವು ಇಲ್ಲಿ ನೀಡ್ತಾ ಇದ್ದಾರೆ. ಹಾಗಾಗಿ ಭಾಳ ಖುಷಿಯಾದಂಥ ವಾತಾವರಣ ಇದೆ ಶಾಲೆಯಲ್ಲಿ. ಕಲಿಕೆ ವಾತಾವರಣ ಆಗಿರ್ಬೋದು, ಶಿಕ್ಷಕರಲ್ಲಿ ಭಾಳಷ್ಟು ಹೊಂದಾಣಿಕೆ ಮಾಡಿಕೊಂಡು ನಾವು ಕಲಿಕೆಯನ್ನು ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ. ಸೊ ಮಕ್ಕಳು ಹೇಗೆ ಪ್ರೈವೇಟ್ ಸ್ಕೂಲ್ ಕಲರ್ಸ್ ಡೇ ಆಗಿರ್ಬೋದು, ಬೇರೆ ಯಾವುದೇ ಗ್ರ್ಯಾಜುಯೇಷನ್ ಡೇ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಅಡ್ಮಿಷನಿಗೆ ಅಂತ ಬರೋ ಮಕ್ಕಳು ಯಾರು ನಾವು ಎಲ್ ಕೆ ಜಿಗಂತ ಅಡ್ಮಿಷನಿಗೆ ಬಂದರೆ ಇಲ್ಲಿ ಅವಾಗ ಅಡ್ಮಿಷನಿಗೋಸ್ಕರ ಪಾಪ ಸರ್ರೇ ಹೇಳಿದ್ರು, ಅವಾಗ ನಾವು ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟು ಮಕ್ಕಳನ್ನ ಕರ್ಕೊಬಂದೆ ಅಂತ ಆ ಇಯರಲ್ಲಿ. ಬಟ್ ಈಗ ನಾವೇ ವಾಪಸ್ ಕಳಿಸ್ತಾ ಇದ್ವಿ, ನಮ್ಗೆ 30 ಅವಕಾಶ ಇರೋದ್ರಿಂದ ನಾವೇ ವಾಪಸ್ ಕಳಿಸ್ತಾ ಇದ್ದೀವಿ. ಸೊ ಇಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಿದೆ ಅಂತ. ಸೊ ಆ ಥರ ಆಗಿದೆ. ನಂಗೆ ಭಾಳ ಖುಷಿ ಆಗ್ತಿದೆ ಈ ಶಾಲೆಯಲ್ಲಿ ವರ್ಕ್ ಮಾಡಲಿಕ್ಕೆ. ಬೆಳಗ್ಗೆ 9:30 ಬರ್ತೀವಿ, 4:30 ಹೇಗಾಯ್ತು ಅಂತ ಗೊತ್ತಾಗಲ್ಲ, 1:00 ಹೇಗಾಯ್ತು ಅಂತ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಇನ್ವಾಲ್ವ್ ಆಗಿರ್ತೀವಿ, ಮಗು 1 ಅವರ್ ಇಲ್ಲಿ ಪಿರಿಯಡ್ಗೆ ಗುದ್ದಾಡ್ತಾ ಇರ್ತೀವಿ, ನನಗೆ ಈ ಪಿರಿಯಡ್
ಪಿರಿಯಡ್ ಸಿಕ್ಕಿಲ್ಲ, ನಂಗೆ ಈ ಪಿರಿಯಡ್ ಸಿಕ್ಕಿಲ್ಲ ಅಂತೇಳಿ ಕೆಲವೊಂದು ಶಾಲೆಗೆ ಪಿರಿಯಡ್ಗಳು ಐದೇ ಬಿಡು ನಾಳೆ ಮಾಡ್ಕೊಂಡ್ರೆ. ಬಟ್ ಇಲ್ಲಿ ಹಾಗಲ್ಲ, ಇವತ್ತಿನ ಲೆಸನ್ನು ಅಥವಾ ಇವತ್ತೇನು ಹೇಳಬೇಕು ಅಂತಿದ್ವಿ ಆ ಗೋಲ್ ರೀಚ್ ಆಗಿಲ್ಲ ಅಂದರೆ ಆ ಮಗು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅನುದಾನಗಳು ಎಲ್ಲೆಲ್ಲಿ ಹುಡುಕ್ಬೇಕಂತ ಹುಡ್ಕೊಂಡು ಹೋದ್ವಿ ನಾವು, ಎಮ್ ಎಲ್ ಎ ಹತ್ರ ಹೋದ್ವಿ, ಜಿಲ್ಲಾ ಪಂಚಾಯತಲ್ಲಿ ಹೋದ್ವಿ, ಎಜುಕೇಷನ್ ಬೋರ್ಡಲ್ಲಿ ಹೋದ್ವಿ, ಎಲ್ಲರೂ ನಮಗೆ ಒಂದಲ್ಲ ಒಂದು ರೀತಿ ಒಳ್ಳೆ ಕೆಲಸ ಕೈ ಹಾಕಿದ್ರೆ ಅಂತ ಸಹಕಾರ ಕೊಟ್ಟರು. ನಾವೇನು ಮಾಡಿದ್ವಿ, ಮಕ್ಕಳು ಬರಬೇಕಲ್ಲ ಹೇಳಿದ್ರೆ ಯಾರು ಈ ನಮಗೆ ಕಳ್ಕೊಂಡ್ಬಿಟ್ಟಿತ್ತು ಈ ಶಾಲೆ, ಅದಕ್ಕೋಸ್ಕರ ಕರಪತ್ರವನ್ನು ಮಾಡಿ ಮನೆಗೆ ಕರಪತ್ರ ಹಂಚಿದ್ವಿ, ಈ ಶಾಲೆನ ಈ ಥರ ಮಾಡ್ತೀವಿ, ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿ, ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿ, ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತೇಳಿ ಮಾಡಿದಾಗ ತುಂಬಾ ಜನ ನಮಗೆ ಕೋಆಪರೇಟ್ ಮಾಡಿ ಮಕ್ಕಳನ್ನೆಲ್ಲ ಇಲ್ಲಿ ಸೇರ್ತಕ್ಕಂಥ. ಇನ್ನು ಇಲ್ಲಿ ಕಲಿತಾ ಇರುವಂತಹ ಮಕ್ಕಳು ಮತ್ತು ಅಲ್ಲಿನ ಪೋಷಕರು ಈ ಶಾಲೆಯಲ್ಲಿ ಸಿಗ್ತಾ ಇರುವಂತಹ ಶಿಕ್ಷಣದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಆಮೇಲೆ ಸೇರ್ಸೋಕ್ಕೆ ನಮಗೆ ದುಡ್ಡಿಗೆ ತುಂಬ ಪ್ರಾಬ್ಲಮ್ ಆಯಿತು. ಆಮೇಲೆ ಇಲ್ಲಿ ಕೆ ಪಿ ಎಸ್ ಶಾಲೆ ಓಪನ್ ಆಗಿದೆ ಅಂತ ಗೊತ್ತಾಯಿತು. ನನ್ನ ಮಗಳನ್ನ ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದೆ. ಎಲ್ಲ ಶಿಕ್ಷಕರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಇದೇ ಥರ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಇವಾಗ ಫಸ್ಟ್ ಇಟ್ಟಿದ್ದಂಥ ಟೀಚರ್ಸ್ ಬಂದು 3 ಜನ ಇದ್ದರು, ಇವತ್ತು ಬಂದುಬಿಟ್ಟು 13 ಜನ ಇದ್ದಾರೆ, ಮತ್ತು ಅಡುಗೆಯಲ್ಲಿ ಬಂದುಬಿಟ್ಟು 6 ಜನ ಇದ್ದಾರೆ, ಮತ್ತು ಕ್ಲರ್ಕ್ ಇದ್ದಾರೆ, ಮತ್ತು ಉನ್ನತ ಶಿಕ್ಷಣ ಇಲ್ಲಿ ಸಿಗ್ತಿದೆ. ಬಟ್ ಕೆಲವರು ಬಂದು ಸುಮ್ಮನೆ ಪ್ರೆಸ್ಟೇಜಿಗೋಸ್ಕರ ಬಂದು ಪ್ರೈವೇಟ್ ಅನ್ನೋ ಒಂದು ಯಾಂಗಲಾಗಿ ಬಂದಿದ್ದಾರೆ. ಬಟ್ ಇದು ಉನ್ನತ ಸ್ಥಾನಕ್ಕೆ ಹೋಗ್ತಿದೆ, ಶಾಲೆನೂ ಭಾಳ ಅಭಿವೃದ್ಧಿ ಆಗಿದೆ. ಶಾಲೆಗೆ ಏನು ಅಭಿವೃದ್ಧಿಗೋಸ್ಕರ ಮಾಡಬೇಕು, ನಾವು ಕೂಡ ಭಾಳಷ್ಟು ಎಚ್ ಡಿ ಎಮ್ ಸಿ ಅವರು ನಾವು ಸೇರ್ಕೊಂಡು ಶಾಲೆ ಸ್ವಚ್ಛತೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಪೇರೆಂಟ್ಸ್ಗಳ ಮೀಟಿಂಗ್ ಆಗಿರ್ಬೋದು, ನಾವೇ ಖುದ್ದಮ್ಮಾಗಿ ನಮ್ಮ ಸಮಯಗಳನ್ನು ಹೆಚ್ಚಾಗಿ ತೆಗೆದು ನಾವು ಶಾಲೆಗೋಸ್ಕರ ಎಚ್ ಡಿ ಎಮ್ ಸಿ ಅವರೆಲ್ಲ ಮಾಡಿದ್ದೀವಿ. ಹಂತವಾಗಿ ಶಾಲೆ ಭಾಳ ಚೆನ್ನಾಗಿ ಬೆಳೀತು. ಹೋದ ವರ್ಷದಲ್ಲೇ ಪಿ ಎಂ ಜಿ ಶಾಲೆ ಆಯಿತು, ಇನ್ನೂ ಮಕ್ಕಳು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಸಿಗ್ತಾ ಇದೆ ಮಕ್ಕಳಿಗೆ. ಟೀಚರ್ಸ್ಗಳು ಈಗ 11 ಜನ ಟೀಚರ್ಸ್ಗಳಿದ್ದಾರೆ. ಶಾಲೆ ಒಳ್ಳೆ ಶಿಕ್ಷಣ ನಡೀತಿದೆ, ಹೈಟೆಕ್ ಆಗಿ ನಡೀತಿದೆ ಶಾಲೆ ಶಿಕ್ಷಣ. ಬಾದಾಮಿ ಹಾಲು, ಆಮೇಲೆ ಮಧ್ಯಾಹ್ನ ಬಿಸಿ ಊಟ ಎಲ್ಲ ಕೊಡ್ತಾರೆ. ಆಮೇಲೆ ಟೀಚರ್ಸ್ ಎಲ್ಲ ಇದು ಚೆನ್ನಾಗಿ ಪಾಠ ಮಾಡ್ತಾರೆ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಎಕ್ಸ್ಪ್ಲೇನ್ ಎರಡೆರಡು ಸಲ ಮಾಡ್ಕೊಡ್ತಾರೆ. ಮತ್ತು ವಾರಕ್ಕೆ 3 ಸಲ ಸ್ಮಾರ್ಟ್ ಕ್ಲಾಸ್ ತೋರಿಸ್ತಾರೆ. ಮಾಸ್ಟರ್ ಚೆನ್ನಾಗಿ ಪಾಠ ಮಾಡ್ತಾರ, ಎಲ್ಲ ಅನುಕೂಲ ಇದೆ ಶಾಲೆಯಲ್ಲಿ. ಈ ಶಾಲೆಯಲ್ಲಿ ನಾನು 1 ತಿಂಗಳಿಂದ ಓದ್ತೀನಿ. ಈ ಶಾಲೆಯಲ್ಲಿ ನನಗೆ ಮಧ್ಯಾಹ್ನ ಬಿಸಿ ಊಟ ಸಿಗುತ್ತೆ, ಮತ್ತೆ ಚಿಕ್ಕಿ ಅಂತ ಕೊಡ್ತಾರೆ, ಆಮೇಲೆ ಮಾಲ್ಟು ಬಾದಾಮಿ ಹಾಲು. ಮತ್ತೆ ಈ ಸ್ಕೂಲಲ್ಲಿ ಆಟಿಕೆಗಳಿದ್ದಾವೆ, ಪಾಠ ಇದು ಮಾಡ್ತಾರೆ, ಪಾಠ ಎಲ್ಲ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಮತ್ತೆ ಸಜ್ಜೆ ರೊಟ್ಟಿ ರಾಗಿ ಮಾಲ್ಟು ಎಲ್ಲ ಬಿಸ್ಕೆಟ್ಸು ಎಲ್ಲ ಕೊಡ್ತಾರೆ. ಮತ್ತೆ ವಾರದಲ್ಲಿ 3 ಸಲ ಸ್ಮಾರ್ಟ್ ಕ್ಲಾಸಲ್ಲಿ ಹೇಳ್ತಾರೆ, ತೋರಿಸ್ತಾರೆ. ಮತ್ತೆ ಇನ್ನು 2 ದಿನ 1 ದಿನದಲ್ಲಿ ಲ್ಯಾಪ್ಟಾಪಲ್ಲೆಲ್ಲ ಕಲಿಸ್ತಾರೆ, ಹೆಂಗೆಂಗೆ ಮಾಡಬೇಕು, ಏನೇನು ಮಾಡಬೇಕು, ವರ್ಕ್ ಮಾಡೋದು ಹೆಂಗೆ ಅಂತ ಎಲ್ಲ ಹೇಳ್ಕೊಡ್ತಾರೆ. ಈ ಶಾಲೆ ಸುತ್ತಮುತ್ತ ಕಸವನ್ನು ಸುರಿದು ವಾತಾವರಣಕ್ಕೆ ಧಕ್ಕೆ ತರಲಾಗ್ತಾ ಇದೆ. ಸಂಬಂಧಪಟ್ಟವರು ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪೋಷಕರು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಗೂಡಿ ರಾಜಕಾರಣಿಗಳು, ಅಧಿಕಾರಿಗಳು ಹಾಗೆ ಶಿಕ್ಷಕ ವೃಂದ, ಪೋಷಕರು ಮತ್ತು ಮಕ್ಕಳು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅಸಾಧ್ಯವಾದುದನ್ನು ಸಾಧ್ಯಗೊಳಿಸಬಹುದು ಅನ್ನೋದಕ್ಕೆ ಈ ಶಾಲೆ ಒಳ್ಳೆಯ ಉದಾಹರಣೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.